ನಮಸ್ಕಾರ. ಭಾರತ ದೇಶದಲ್ಲಿ ಕೊರೋನಾ ಎರಡನೇ ಅಲೆಯ ಪರಿಣಾಮವಾಗಿ ಸಾಕಷ್ಟು ಜನರಲ್ಲಿ ಶ್ವಾಸಕೋಶದ ಸಮಸ್ಯೆ, ಉಸಿರಾಟದ ತೊಂದರೆ ಮತ್ತು ಆಮ್ಲಜನಕದ ಕೊರತೆ ಎದ್ದು ಕಾಣುತ್ತಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಜನರು ಸಹಜವಾಗಿ ಆಸ್ಪತ್ರೆಗಳತ್ತ ನೋಡುತ್ತಾ ಇರುತ್ತಾರೆ. ಭಾರತ ದೇಶದಲ್ಲಿ ಸುಮಾರು 7,000 ಮೆಟ್ರಿಕ್ ಟನ್ನಷ್ಟು ಆಕ್ಸಿಜನ್, ಅಂದರೆ ಮೆಡಿಕಲ್ ಆಕ್ಸಿಜನ್ ಉತ್ಪಾದನೆ ಆಗ್ತಾ ಇತ್ತು. ಆದರೆ ಈಗ ಆಮ್ಲಜನಕದ ತೀವ್ರತೆ ಎಷ್ಟರ ಮಟ್ಟಿಗೆ ಕಾಡುತ್ತಿದೆ ಅಂತ ಹೇಳಿದರೆ, ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ ಆಕ್ಸಿಜನ್ ಕೊರತೆಯಿಂದಲೇ, ಆಮ್ಲಜನಕದ ಕೊರತೆಯಿಂದಲೇ ಸಾಕಷ್ಟು ಸಾವು ನೋವುಗಳು ಸಂಭವಿಸುತ್ತಿವೆ. ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಕ್ಸಿಜನ್ ಪೂರೈಕೆ ಅನ್ನುವಂಥದ್ದು ಕಷ್ಟ ಸಾಧ್ಯವಾಗ್ತಾ ಇದೆ. ಇವತ್ತಿನ ಸಂದರ್ಭದಲ್ಲಿ ಭಾರತ ಸುಮಾರು 50,000 ಮೆಟ್ರಿಕ್ ಟನ್ನಷ್ಟು ಮೆಡಿಕಲ್ ಆಕ್ಸಿಜನನ್ನು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಿಕ್ಕೆ ಅಥವಾ ಅವರು ಕೊಡ್ತಾ ಇರತಕ್ಕಂಥ ದೇಣಿಗೆಯ ರೂಪದಲ್ಲಿ ಪಡೆದುಕೊಳ್ಳಿಕ್ಕೆ ತರಾತುರಿಯಿಂದ ಕಾಯ್ತಾ ಇದೆ ಮತ್ತು ಸ್ವೀಕರಿಸ್ತಾ ಇದೆ ಕೂಡ. ಆದರೆ ಇಂಥ ಸಂದರ್ಭದಲ್ಲಿ ಭಾರತದ ಎಲ್ಲರೂ ಕೂಡ, ಒಂದು ವೇಳೆ ಹೈಪೊಥೆಟಿಕಲ್ ಸಿಚುವೇಷನ್ ಯಾರಿಗೂ ಬರದೇ ಇರಲಿ, ಇಂಥ ಒಂದು ಆಕ್ಸಿಜನ್ನ ಅನಿವಾರ್ಯತೆ ಎದುರಾದಲ್ಲಿ ಯಾವ ಆಸ್ಪತ್ರೆಗಳಿಗೂ ಕೂಡ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಕೆಲವೊಂದಷ್ಟು ಅಲ್ಟರ್ನೇಟಿವ್ಸ್ಗಳು ಖಂಡಿತ ಇದ್ದೇ ಇದೆ. ಆ ಅಲ್ಟರ್ನೇಟಿವ್ನ ಒಂದು ಸಾಧ್ಯತೆಯಾಗಿ ಇವತ್ತು ಎಲ್ಲ ಕಡೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ, ಆ ಡಿವೈಸಸ್ಗಳ ಕುರಿತು, ಆ ಮೆಷಿನ್ಗಳ ಕುರಿತು ಸಾಕಷ್ಟು ಒಂದು ಆಸಕ್ತಿ, ಕುತೂಹಲ, ಡಿಮ್ಯಾಂಡ್, ಬೇಡಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಏನಿದು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು, ಹೇಗೆ ಇದು ಕೆಲಸ ಮಾಡುತ್ತೆ, ನಿಜಕ್ಕೂ ಕೂಡ ಎರಡನೇ ಅಲೆಯ ಸಂದರ್ಭದಲ್ಲಿ ನಮ್ಮ ಬ್ಲಡ್ ಸ್ಯಾಚುರೇಷನ್ ಅಥವಾ ಆಕ್ಸಿಜನ್ ಸ್ಯಾಚುರೇಷನ್ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ನಿಜಕ್ಕೂ ಕೂಡ ಈ ಕಾನ್ಸಂಟ್ರೇಟರ್ಗಳು ಸಹಾಯ ಮಾಡಬಲ್ಲದೆ ಆಕ್ಸಿಜನ್, ಅಂದರೆ ಮೆಡಿಕಲ್ ಲಿಕ್ವಿಫೈಡ್ ಅಂತ ನಾವೇನು ಕರಿತೇವೆ, ಕ್ರಯೋಜೆನಿಕ್ ಲಿಕ್ವಿಫೈಡ್ ಆಕ್ಸಿಜನ್ ಅಂತ ಏನು ಕರಿತೇವೆ, ಮೆಡಿಕಲ್ ಯೂಸಿಗೆ ಬಳಸುವಂಥ ಸಿಲಿಂಡರ್, ಅವುಗಳಿಗಿಂತ ಇವು ಹೇಗೆ ಭಿನ್ನ ಮತ್ತು ದೂರಗಾಮಿಯಾಗಿ ಇವುಗಳ ಪರಿಣಾಮಗಳು ಏನೆಲ್ಲ ಆಗ್ಬೋದು, ಏನೆಲ್ಲ ಇಮ್ಮಿಡಿಯೇಟ್ಲಿ ನಮಗೆ ಸಹಾಯವಾಗಬಲ್ಲದು ಈ ಕಾನ್ಸಂಟ್ರೇಟರ್ಗಳಿಂದ, ಹಾಗಾದರೆ ಇದರ ಮಿತಿಗಳು ಏನೇನು, ಎಲ್ಲ ಸಂಗತಿಗಳನ್ನು ಚರ್ಚೆ ಮಾಡಬೇಕಾಗಿರುವಂಥದ್ದು ಅನಿವಾರ್ಯತೆ ಈ ಸಂದರ್ಭದಲ್ಲಿ ಎದ್ದು ಕಾಣುತ್ತಿದೆ ಮತ್ತು ಈ ಹೊತ್ತಿನ ತುರ್ತು ಕೂಡ ಹೌದು. ಹಾಗಾಗಿ ನಿಮಗೆ ಈ ಚರ್ಚೆಗೆ ಸ್ವಾಗತ. ನಾನು ಶ್ರೇಯಾಂಕ ಸರನಡೆ. ಪ್ರಾರಂಭದಲ್ಲಿ ಹೇಳಿಬಿಟ್ಟಿದ್ದೇನೆ, ಎರಡನೇ ಅಲೆಯ ಕಾರಣದಿಂದ ಸಾಕಷ್ಟು ಯುವಕರಲ್ಲಿ ಹ್ಯಾಪಿ ಹೈಪಾಕ್ಸಿಯಾದಂಥದ್ದು, ಹ್ಯಾಪಿ ಹೈಪಾಕ್ಸಿಯಾದ ಅಂದರೆ ನಮ್ಮ ಬ್ಲಡ್ ಸ್ಯಾಚುರೇಷನ್ ಯುವಕರಲ್ಲಿ ಬಹಳ ಕಡಿಮೆ ಇರುತ್ತೆ, ಬಿಲೋ 94 ಇರುತ್ತೆ, ಪ್ರಾರಂಭಿಕ ಹಂತದಲ್ಲಿ ಗೊತ್ತಾಗುವುದಿಲ್ಲ. ಆದರೆ ಕಾಲಕ್ರಮೇಣ ಕಳೆದಂತೆ, ಒಂದಷ್ಟು ದಿನಗಳು ಸರಿದಂತೆ ಲಂಗ್ ಇನ್ಫೆಕ್ಷನ್ ಸಿವಿಯರ್ ಆಗಿಬಿಡುತ್ತೆ, ಆ್ಯಂಡ್ ಆಚೆ ಆಸ್ಪತ್ರೆಯೂ ಏನು ಮಾಡಲಿಕ್ಕಾಗಲ್ಲ, ಈಚೆ ಆಕ್ಸಿಜನ್ ಸಿಲಿಂಡರ್ ಕೊಡು ಏನು ಮಾಡದಂಥ ಪರಿಸ್ಥಿತಿಗೆ ಬಂದು ಬಿಡಬಹುದಾದಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ಒಂದು ಹ್ಯಾಪಿ ಹೈಪಾಕ್ಸಿಯಾದಂಥ ಚಿತ್ರಣವನ್ನು ನಾವು ಕಾಣುತ್ತಿದ್ದೇವೆ. ಇವತ್ತು ಬ್ಲ್ಯಾಕ್ ಫಂಗಸ್ನಂಥದ್ದು, ದೀರ್ಘಕಾಲದ ಕೋವಿಡ್ನಿಂದ ರಿಕವರಿ ಆಗಿ ಬಂದವರಲ್ಲಿ ಅದನ್ನು ಕೂಡ ಕಾಣುತ್ತಿದ್ದೇವೆ. ಆದರೆ ಇದೆರಡನ್ನು ಕೂಡ ಹೊರತುಪಡಿಸಿ ಇಲ್ಲಿ ಒಂದು ಆಕ್ಸಿಜನ್ ಕ್ರೈಸಿಸ್ ಅನ್ನುವಂಥದ್ದು, ಆಮ್ಲಜನಕದ ಕೊರತೆ ಕಾಡುತ್ತಿರುವಂಥದ್ದು ಸತ್ಯ. ಹಾಗಾದರೆ ಈ ಆಕ್ಸಿಜನ್ ಕೊರತೆ ಕಾಡುತ್ತಿರುವಂಥದ್ದು ಹೇಗೆ? ಎರಡನೇ ಅಲೆ ಎಲ್ಲ ಕಡೆ ವ್ಯಾಪಿಸಿದೆ, ಎಲ್ಲ ಅನೇಕರಲ್ಲಿ ಅಲ್ಲದೇ ಇದ್ದರೂ ಕೂಡ, ಮೈಲ್ಡ್ ಸಿಂಪ್ಟಮ್ ಇರುವಲ್ಲಿ ಅಲ್ಲದೇ ಇದ್ದರೂ ಕೂಡ ಸಿವಿಯರ್ ಆದಂಥ ಎಫೆಕ್ಟ್ ಆದ ಕಡೆಗಳಲ್ಲಿ, ಸಿವಿಯರ್ ಆಗಿ ಎಫೆಕ್ಟ್ ಆಗಿರ್ತಕ್ಕಂಥ ಒಂದು ಪೇಷಂಟ್ಸ್ಗಳ ಜೊತೆಯಲ್ಲಿಯೇ ಈ ಒಂದು ಆಕ್ಸಿಜನ್ ಕೊರತೆ ಅನ್ನುವಂಥದ್ದು ಕಾಣುತ್ತಿದೆ. ಬ್ಲಡ್ನಲ್ಲಿ ಸುಮಾರು 95%ನಷ್ಟು ಆ್ಯಾವ್ರೇಜ್ ಆಗಿ ಇರಬೇಕಾದಂಥ ಆಕ್ಸಿಜನ್ ಸ್ಯಾಚುರೇಷನ್ 94%ಗಿಂತ ಕಡಿಮೆ ಇಳಿದಾಗ, ಆವಾಗ ಸಾಮಾನ್ಯ ಸಂದರ್ಭದಲ್ಲಿ ಏನು ಅಂದರೆ ಅವರನ್ನು ಹಾಸ್ಪಿಟಲೈಸೇಷನ್ ಮಾಡಲಾಗುತ್ತದೆ. ಯಾಕೆ ಅಂದರೆ ಅವರಿಗೆ ಇಮಿಡಿಯೇಟ್ ಒಂದು ಆಕ್ಸಿಜನ್ ಪೂರೈಕೆ ಮಾಡಬೇಕು ಅಂತೇಳಿ. ಆದರೆ ನಮಗೆಲ್ಲ, ನಾವೆಲ್ಲ ನೋಡ್ತಾ ಇದ್ದೇವೆ ಈ ಕೋವಿಡ್ನ ಸಂದರ್ಭ, ಬೇರೆ ಬೇರೆ ಜಿಲ್ಲೆಗಳು, ರಾಜ್ಯಗಳಲ್ಲಿ ಅನೇಕ ಸಾವು ನೋವುಗಳು ಕೇವಲ ಆಕ್ಸಿಜನ್ ಕೊರತೆಗಳು, ಬೆಡ್ಡನ ದಂಧೆಗಳೇ ನಡೀತಾ ಇರುವಂಥದ್ದು, ಬೆಡ್ ಅನ್ನುವಂಥದ್ದು ಇಲ್ಲದಂಥ ಪರಿಸ್ಥಿತಿ. ಹಾಗಾದರೆ ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು? ಸರಳವಾದಂಥ ಪರಿಹಾರ ಒಂದಿದೆ. ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮೈಲ್ಡ್ ಸಿಂಪ್ಟಮ್ ಯಾರಿಗೆಲ್ಲ ಇರುತ್ತೆ, ಅರೌಂಡ್ 94-86 ತನಕ ಇರತಕ್ಕಂಥ ಯಾರಿಗೆಲ್ಲ ಬ್ಲಡ್ ಸ್ಯಾಚುರೇಷನ್ ಆ ಥರ ಇದೆ ಆ್ಯಂಡ್ ಮೈಲ್ಡ್ ಆಗಿದೆ ಅಂಥವರು, ಮತ್ತು ಯಾರೆಲ್ಲ ಎಫೋರ್ಡ್ ಮಾಡ್ಬೋದು ಅಂಥವರಿಗೆ ಒಂದು ಸುಲಭವಾಗಿ ಕೈಗೆಟುಕುವಂಥದ್ದು ಏನು ಅಂತ ಹೇಳಿದ್ರೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು. ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಸಹಾಯದಿಂದ ಒಂದು ಇಮ್ಮಿಡಿಯೇಟಾಗಿ ಮತ್ತು ದೀರ್ಘಾವಧಿಯಲ್ಲಿಯೂ ಕೂಡ ಈ ಒಂದು ಕೃತಕವಾದಂಥ ಆಕ್ಸಿಜನ್, ಕೃತಕ ಅಲ್ಲ, ನ್ಯಾಚುರಲ್ಲಾಗಿ ಆಕ್ಸಿಜನ್ ನ್ಯಾಚುರಲ್ ಬಟ್ ಅದನ್ನು ಪಡೆಯುವಂಥ ರೀತಿ ಕೃತಕ, ಅದು ನೇರವಾಗಿ ನಮ್ಮ ದೇಹಕ್ಕೆ, ಲಂಗ್ಗಳು ಎಲ್ಲಿ ಕಾರ್ಯನಿರ್ವಹಿಸುತ್ತಿರುವುದಿಲ್ಲ, ಎಲ್ಲಿ ಎಫೆಕ್ಟಿವ್ ಆಗಿರುವುದಿಲ್ಲ, ಎಲ್ಲಿ ವೀಕ್ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ತಮ್ಮ ಮಾಸ್ಕ್ ಮೂಲಕ ಅಥವಾ ಈ ಟ್ಯೂಬ್ಗಳ ಮೂಲಕ
ಆಕ್ಸಿಜನನ್ನು ನೇರವಾಗಿ ಲಂಗಿಗೆ ಸಪ್ಲೈ ಮಾಡುವಂಥ ಮತ್ತು ಲಂಗಿನ ಒಂದು ವರ್ಕಿಂಗನ್ನು ಕಡಿಮೆಗೊಳಿಸುವಂತಹ, ಆ ಮೂಲಕ ದೇಹಕ್ಕೆ ಚೈತನ್ಯ, ದೇಹಕ್ಕೆ ಆಕ್ಸಿಜನ್ ಮತ್ತು ಬ್ಲಡ್ನಲ್ಲಿ ಆಕ್ಸಿಜನ್ ಲೆವೆಲ್ನ ಸ್ಯಾಚುರೇಷನನ್ನು ಇನ್ಕ್ರೀಸ್ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಹಾಗಾದರೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಹೇಗೆ ಕೆಲಸ ಮಾಡುತ್ತೆ? ನಮಗೆಲ್ಲ ಗೊತ್ತಿರಬೇಕು, ಆಕ್ಸಿಜನ್ ಅನ್ನುವಂಥದ್ದು ಗಾಳಿಯಲ್ಲೇ ಇರತಕ್ಕಂಥದ್ದು. ನಮಗೆ ಸಾಧಾರಣವಾಗಿ ಈ ಮೆಡಿಕಲ್ ಸಂದರ್ಭದಲ್ಲಿ ಸಿಗುವಂತಹ ಈ ನಮ್ಮ ಅಡ್ಸಾರ್ಪ್ಷನ್ ಮೆಕಾನಿಸಮ್ ಅಂತ ಹೇಳ್ತೇವೆ, ಪ್ರೆಜರ್ ಅಡ್ಸಾರ್ಪ್ಷನ್ ಮೆಕಾನಿಸಮ್ ಮೂಲಕ ಪಡೆಯುವಂಥ ಲಿಕ್ವಿಫೈಡ್ ಆಕ್ಸಿಜನ್ಗಳು, ಅದು ಜಿಯೋಲೈಟ್ನ ಒಂದು ಮೆಥಡಾಲಜಿಯಿಂದ ನಾವು ಪಡೆದಿರುತ್ತೇವೆ. ಇಲ್ಲಿಯೂ ಕೂಡ ಅದೇ ರೀತಿಯ ಒಂದು ಮೆಥಡಾಲಜಿ ಇದೆ, ಒಂದು ಎಲೆಕ್ಟ್ರಿಸಿಟಿ, ಇನ್ನೊಂದು ಜಿಯೋಲೈಟು. ಈ ಒಂದು ಎಲೆಕ್ಟ್ರಿಸಿಟಿ ಯ ಕಾರಣದಿಂದ ಈ ಒಂದು ಮಿಷನ್ ಹೇಗೆ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ, ಗಾಳಿಯಲ್ಲಿರ್ತಕ್ಕಂಥ, ಸಾಮಾನ್ಯವಾಗಿ ನಮ್ಮ ವಾತಾವರಣದ ಗಾಳಿಯಲ್ಲಿ 71% ನೈಟ್ರೋಜನ್, 29%ನಷ್ಟು ಆಕ್ಸಿಜನ್ ಮತ್ತು 1% ಹೆಚ್ಚು ಕಡಿಮೆ ದಟ್ ಈಸ್ ಅಬೌಟ್ ಬೇರೆ ಬೇರೆ ಆದಂಥ ಗ್ಯಾಸಸ್ಗಳು ಇರುವಂಥದ್ದು. ಹಾಗಾಗಿ ಇಂಥ ಒಂದು ಗ್ಯಾಸಸ್ಗಳು ಇರತಕ್ಕಂಥದ್ದನ್ನು ಎಲ್ಲ ಹೊರತುಪಡಿಸಿ 90-95% ಪ್ಯೂರ್ ಆಕ್ಸಿಜನನ್ನು ಒದಗಿಸುವಂಥದ್ದು ಈ ಒಂದೊಂದು ಕಾನ್ಸಂಟ್ರೇಟರ್ಗಳ ಕೆಲಸ. ಹೊರಗಡೆ ಇರತಕ್ಕಂಥ ಗಾಳಿಯಿಂದ ನೈಟ್ರೋಜನನ್ನು, ಮೂಲಭೂತವಾಗಿ 71% ಇರತಕ್ಕಂಥ ನೈಟ್ರೋಜನನ್ನು ಕಡಿತಗೊಳಿಸಿ ಶುದ್ಧವಾದಂಥ ಆಕ್ಸಿಜನನ್ನು ದೇಹಕ್ಕೆ ಕೊಡುವಂಥದ್ದು ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಕೆಲಸ. ಎಲೆಕ್ಟ್ರಿಸಿಟಿ ಇರಬೇಕು, ಡಿವೈಸಸ್ಗಳು ಪೋರ್ಟೇಬಲ್ ಆಗಿದ್ದರೂ ಕೂಡ ಇಂಥ ಸಂದರ್ಭದಲ್ಲಿ ಒಂದಷ್ಟು ಕಾಸ್ಟ್ಲಿಯಾಗಿಯೂ ಕೂಡ ಇದ್ದಾವೆ. ಮುಂದಿನ ದಿನಗಳಲ್ಲಿ ಇದರಲ್ಲಿ ರಿಸರ್ಚು, ಇನ್ನೋವೇಷನ್ ಮತ್ತು ಲೋಕಲ್ ಹಂತದಲ್ಲಿ ಇದರ ಪ್ರೊಡಕ್ಷನ್ ಜಾಸ್ತಿಯಾಗಿ ಮತ್ತು ಸರ್ಕಾರದ ಬೇರೆ ಬೇರೆ ತೆರಿಗೆ ಇನ್ನೊಂದು ಮತ್ತೊಂದು ಕಡಿಮೆ ಆದಾಗ ಇದರ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಸೊ ಬೇಸಿಕ್ಕಾಗಿ ನಮಗೆ ಐಡಿಯಾ ಗೊತ್ತಾಯಿತು ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಹೇಗೆ ಕೆಲಸ ಮಾಡುತ್ತೆ. ಇಲ್ಲಿ ಅದನ್ನು ಹೇಳಲಾಗಿದೆ, ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನುವಂಥದ್ದು ಹೊರಗಿದೆಯಿಂದ ಗಾಳಿಯನ್ನು ತೆಗೆದುಕೊಂಡು 71%ನಷ್ಟು ನೈಟ್ರೋಜನನ್ನು, 71% ಅಂತ ಹೇಳಿದೆ, ಸಾರಿ 79%ನಷ್ಟು ನೈಟ್ರೋಜನನ್ನು ಶೋಧಿಸಿ ಶೇಖರಿಸಿ ಅದನ್ನು ಹೊರಹಾಕಿ ಸುಮಾರು 21%ನಲ್ಲಿರ್ತಕ್ಕಂಥ ಗಾಳಿಯಲ್ಲಿ ಆಕ್ಸಿಜನನ್ನು ಶೇಖರಿಸಿ ದೇಹಕ್ಕೆ ಕೊಡುವಾಗ ಸುಮಾರು 91-90%ನಷ್ಟು ಅಥವಾ 95%ನಷ್ಟು ಆಕ್ಸಿಜನನ್ನು ದೇಹಕ್ಕೆ ಕೊಡುವಂಥದ್ದು, ಮೂಗಿನ ಮೂಲಕ ಬಾಯಿಯ ಮೂಲಕ ಕೊಡುವಂಥ ಒಂದು ವ್ಯವಸ್ಥೆಯೇ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು. ವೆನ್ ಸ್ಯಾಚುರೇಷನ್ ಲೆವೆಲ್ 90%ಕ್ಕಿಂತ ಕಡಿಮೆ ಬಿದ್ದಾಗ ಇದನ್ನು ಎಲ್ಲರೂ ಹೆಚ್ಚಾಗಿ ಬಳಸಲು ಪ್ರಾರಂಭಿಸಿದ್ದಾರೆ ಮತ್ತು ಕಿರುವ ಅವಧಿಯಲ್ಲಿ ಇದನ್ನು ಒಂದು ಯಶಸ್ವಿಯಾಗಿಯೂ ಕೂಡ ಜನರಿಗೆ ಸಹಾಯವೂ ಕೂಡ ಆಗ್ತಾ ಇರತಕ್ಕಂಥದ್ದು ಸತ್ಯ. ಸುಮಾರು 99% ನಮಗೆ ಆಕ್ಸಿಜನ್ ಅಥವಾ 100% ಯಾವುದು ಮೆಡಿಕಲ್ ಸಂದರ್ಭದಲ್ಲಿ ಸಿಗುವಂಥದ್ದು, ಆದರೆ ಇದರಲ್ಲಿ ಹೆಚ್ಚು ಕಡಿಮೆ ಇಟ್ ಈಸ್ ಮೇ ಬಿ 95%ನಷ್ಟು ಶುದ್ಧವಾದಂಥ ನಮಗೆ ಆಕ್ಸಿಜನ್ ಇದು ಒದಗಿಸಿಕೊಡುತ್ತೆ. ನೀವು ಹೇಳ್ಬೋದು 95% ಸಾಕು ಅಂತ, ಆದರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ, ಎಲ್ಲೂ ಆಕ್ಸಿಜನ್ ಇಲ್ಲದ ಸಂದರ್ಭದಲ್ಲಿ, ಏನೂ ಇಲ್ಲದ ಸಂದರ್ಭದಲ್ಲಿ ಇದೊಂದು ಜೀವವನ್ನು ರಕ್ಷಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಗಂಭೀರವಾದಂಥ ಪಾತ್ರವನ್ನು ವಹಿಸುತ್ತೆ. ಆ್ಯಂಡ್ ನಮಗೆಲ್ಲ ಗೊತ್ತಿರಬೇಕು, ಇವತ್ತು ಕಾಸ್ಟ್ ಅನ್ನುವಂಥದ್ದು 40,000-50,000 ಆಗ್ತಾ ಇದೆ. ಆ್ಯಂಡ್ ಬಹಳ ಮುಖ್ಯವಾಗಿ ಈ ಡಿವೈಸು 5-10 ಲೀಟ್ರ್ ಔಟ್ಪುಟ್ ನಷ್ಟು ಇರತಕ್ಕಂಥ ಒಂದು ಡಿವೈಸಸ್ಸನ್ನು ಎಲ್ಲರೂ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಾವಿಲ್ಲಿ ನೋಡಬೇಕು, ಒಂದು ಡಿಮ್ಯಾಂಡ್ನಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ಸಾಕಷ್ಟು ಜನರ ಎಲ್ರಿಗೂ ಕೂಡ ಆಸ್ಪತ್ರೆ ಸಿಗ್ತಾ ಇಲ್ಲ, ಹೋಮ್ ಐಸೋಲೇಷನಲ್ಲಿ ಇರ್ತಕ್ಕಂಥವರಿಗೆ ಬಹಳ ಸುಲಭವಾಗಿ ಕೈಗೆಟುಕುವಂಥದ್ದು. ಇನ್ನೊಂದು ಸಂಗತಿ ಹೇಳಬೇಕು ನೋಡಿ, ನೀವು ಆಸ್ಪತ್ರೆಗಳಿಗೆಲ್ಲ ಹೋದಾಗ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಬಿಲ್ಲುಗಳು ಲಕ್ಷಗಟ್ಟಲೆ ಎಲ್ಲ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ವೇಳೆ ಸಿಕ್ಕಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಹಾಗಂಥೇಳಿ ನೇರ ಮಾರ್ಕೆಟಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನೀವೇ ಪ್ರೈಸ್ ಸರ್ಜ್ ಮಾಡಿಕೊಂಡು ನಿಮಗೆ ಕೊರೋನಾ ಇಲ್ಲದೇ ಇದ್ದಲ್ಲಿ ಅದನ್ನು ಹೈ ಡಿಮ್ಯಾಂಡ್ನಲ್ಲಿ ತೊಗೊಳ್ಕೊಳ್ಳುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಮತ್ತು ಯಾರ ಹತ್ರ ಆದರೂ ನೆರೆಹೊರೆಯವರಲ್ಲಿ ಇದ್ದಲ್ಲಿ, ಅವರು ಕೊರೋನಾವನ್ನು ಗೆದ್ದಿದ್ದಲ್ಲಿ, ಅವರಿಗೆ ಅನಿವಾರ್ಯತೆ ಇಲ್ಲದೇ ಇದ್ದಲ್ಲಿ ಅದನ್ನು ಕ್ಲೀನಾಗಿ ಸ್ಯಾನಿಟೈಸ್ ಮಾಡಿ ನೀವು ಬಳಸಿಕೊಳ್ಳಬಹುದು. ಆ್ಯಂಡ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಒಂದು ಮೆಡಿಕಲ್ ಡಿವೈಸ್ ಬೇಸಿಕಲಿ, ಇದರ ಡೆಫಿನೇಷನನ್ನು ಹೇಳೋದಾದರೆ. ಆ್ಯಂಡ್ ಅಟ್ಮಾಸ್ಫಿಯರ್ನಲ್ಲಿರ್ತಕ್ಕಂಥ 79% ನೈಟ್ರೋಜನನ್ನು ಶೋಧಿಸಿ ಆಚೆ ಹಾಕಿ ಶುದ್ಧ ಆಕ್ಸಿಜನನ್ನು ಕೊಡುವಂಥ ಪ್ರಯತ್ನ. ಆ್ಯಂಡ್ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು, ಇಲ್ಲಿ ಈ ಆಕ್ಸಿಜನ್ ಕಂಪ್ರೆಸ್ಡಾಗಿ ಮತ್ತು ಡಿಸ್ಪೆನ್ಸ್ಡಾಗಿ ಒಂದು ಕ್ಯಾನ್ಯುಲಾದ ಮೂಲಕ, ನೀವಿಲ್ಲಿ ನೋಡೇ ಇರ್ತೀರಿ ಪೈಪು ಈ ವ್ಯಕ್ತಿ ಹಾಕ್ಕೊಂಡಿರ್ತಕ್ಕಂಥದ್ದು, ಈ ಕ್ಯಾನ್ಯುಲಾದ ಮೂಲಕ ಒದಗಿಸಿ ಕೊಡುವಂಥದ್ದು. ಆ್ಯಂಡ್ ಅದು ಎಷ್ಟು ಅಂದರೆ ಸುಮಾರು 90-95% ಪ್ಯೂರ್, ಇಟ್ ಈಸ್ ನಾಟ್ 99%. 99% ಬೇಕಾದರೆ ನಿಮಗೆ ಸಿಲಿಂಡರ್ನಲ್ಲಿರ್ತಕ್ಕಂಥ ಆಕ್ಸಿಜನನ್ನೇ ಪಡಿಬೇಕು, ಆದರೆ ಅದರ ಕೊರತೆ ಇದೆ. ಇಂಡಸ್ಟ್ರಿಯಲ್ ಯೂಸ್ನಿಂದಲೂ ಕೂಡ ಅದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ, ಆದರೂ ಕೂಡ ಕೊರತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಡಿಮ್ಯಾಂಡ್ ಅನ್ನುವಂಥದ್ದು, ಜನರಿಗೆ ಉಸಿರಾಟದ ಸಮಸ್ಯೆ ಎದುರಾದಾಗ ನೀವು ಒಂದೇ ಸಿಲಿಂಡರಲ್ಲಿ ಮುಗಿಸಿ ಅಂತ ಹೇಳಲಿಕ್ಕಾಗಲ್ಲ, ಎಲ್ಲಿ ತನಕ ಕ್ಯೂರ್ ಆಗಲ್ಲ ಅಲ್ಲಿ ತನಕ ಆಕ್ಸಿಜನ್ನ ಅನಿವಾರ್ಯತೆ ಇದ್ದೇ ಇರುತ್ತದೆ.
ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಪ್ರೆಜರ್ ವಾಲ್ವ್ ಕಾನ್ಸಂಟ್ರೇಟರ್ನಲ್ಲಿರುತ್ತೆ, ಅದು ಸಪ್ಲೈಯನ್ನು ಇದು ಮಾಡುತ್ತೆ, ಸುಮಾರು 1-10 liters ನಿಮಿಷಕ್ಕೆ ಆಕ್ಸಿಜನನ್ನು ಒದಗಿಸಿಕೊಡುವಂಥ ಪ್ರಯತ್ನ ಮಾಡುತ್ತೆ. ಇದೇ ಮೂಲಭೂತವಾಗಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಕಾರ್ಯ, ಅದು ಕಾರ್ಯನಿರ್ವಹಿಸುವ ಬಗ್ಗೆ ಏನಾದರೂ ಹೇಳ್ಬೋದು. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಇದು ಈ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಾಯದಲ್ಲಿ ನೀವೆಲ್ಲ ಗೊತ್ತಿರ್ಬೋದು, ಸ್ಟೀಮನ್ನು ತೊಗೊಳ್ತಾ ಇದ್ರು ಮೂಗು ಬ್ಲಾಕ್ ಆದಾಗ, ಅಥವಾ ನೆಬುಲೈಜರ್ಸ್ಟರನ್ನೆಲ್ಲ ತೊಗೊಳ್ತಾ ಇದ್ರು ಅದೆಲ್ಲ ಮೂಗು ಬ್ಲಾಕ್ ಆದಾಗ. ಬಟ್ ಇದು ನೇರವಾಗಿ ಶ್ವಾಸಕೋಶದ ಒಂದು ತೊಡಕು ಅಥವಾ ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ, ಅಲ್ಲಿ ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂದಾಗ ಇದು ಬಹಳ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಎಲ್ಲ ಸಾಧ್ಯತೆಯನ್ನು ನೋಡಿಬಿಟ್ವಿ. ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ನಮ್ಮ ಎಲೆಮೊ, ಲಿಕ್ವಿಫೈಡ್ ನಾವೇನು ಮೆಡಿಕಲ್ ಆಕ್ಸಿಜನ್ ಅಂತ ಏನು ಕರಿತೇವೆ ಎಲೆಮೊ, ಅದಕ್ಕಿಂತ ಇವುಗಳು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಹೇಗೆ ಭಿನ್ನ? ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಒಂದು ವೇಳೆ ಇದು ನೋಡಿ, ಇದು ಕಂಟಿನ್ಯೂಸ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನುವಂಥದ್ದು ಕಂಟಿನ್ಯೂಸು. ಏನು ಅಂತ ಹೇಳಿದ್ರೆ ಒಂದು ಮಿಷನ್ ಇರಬೇಕು, ಇನ್ನೊಂದು ಬಹಳ ಮುಖ್ಯವಾಗಿ ಎಲೆಕ್ಟ್ರಿಸಿಟಿ ಇರಬೇಕು. ಯಾಕಂದರೆ ಎಲೆಕ್ಟ್ರಿಸಿಟಿ ಕಂಟಿನ್ಯೂಸ್ ಇಲ್ಲದೆ ಹೋದಲ್ಲಿ ಈ ಆಕ್ಸಿಜನ್ಗಳು ಕೆಲಸ ಮಾಡೋದು ನಿಲ್ಲಿಸಿಬಿಡುತ್ತೆ. ಲಿಕ್ವಿಫೈಡ್ ಮೆಡಿಕಲ್ ಆಕ್ಸಿಜನ್ನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಹತ್ರ ಸಿಲಿಂಡರ್ ಇರುತ್ತೆ, ಸಿಲಿಂಡರ್ನಲ್ಲಿ ಎಷ್ಟೊತ್ತು ತನಕ ಆಕ್ಸಿಜನ್ ಇರುತ್ತೋ ಅಷ್ಟೊತ್ತು ತನಕ ಪೇಷಂಟಿಗೆ ಸಿಗ್ತಾ ಇರುತ್ತೆ, ಅದು ರೀಫಿಲ್ ಮಾಡ್ತಾ ಇರಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಗ್ಲೂಕೋಸ್ ಬಾಟ್ಲುಗಳನ್ನು ಪೇಷಂಟಿಗೆ ಕೊಡ್ತಾರಲ್ಲ, ಒಮ್ಮೆ ಮುಗ್ದ ಮೇಲೆ ಇನ್ನೊಂದನ್ನು ಕೊಡಬೇಕಾಗಿತ್ತಲ್ಲ, ಆ ರೀತಿಯಲ್ಲಿ ಅದು ಕೆಲಸ ಮಾಡಿದ್ರೆ ಇವು ಎಲೆಕ್ಟ್ರಿಸಿಟಿ ಇರುವಷ್ಟು ಹೊತ್ತು ಮತ್ತು ಮಿಷನ್ ಕೆಲಸ ಮಾಡುವಷ್ಟು ಹೊತ್ತು, ಸಾಮಾನ್ಯವಾಗಿ ಇದರ ಶೆಲ್ತ್ ಲೈಫು 4-5 years ಬರ್ಬೋದು. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಒಳ್ಳೆ ಗುಡ್ ಕ್ವಾಲಿಟಿ ಮತ್ತು ಗುಡ್ ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ ಕಾನ್ಸಂಟ್ರೇಟರ್ಗಳು ದೀರ್ಘಕಾಲದ ಬಾಳಿಕೆ ಬರೋದ್ರ ಜೊತೆಗೆ ಲಾಂಗ್ ಟರ್ಮ್ನಲ್ಲಿ 1-10 liters ತನಕ ಆಕ್ಸಿಜನನ್ನು ಕೂಡ ಸಪ್ಲೈ, ಕ್ವಾಲಿಟೇಟಿವ್ ಆಕ್ಸಿಜನನ್ನು ಕೂಡ ಸಪ್ಲೈ ಮಾಡಬೇಕಾಗಿರುವಂಥದ್ದು ಅನಿವಾರ್ಯತೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಮಗೆಲ್ಲ ಗೊತ್ತಿರಬೇಕು, ಇದನ್ನು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಆಕ್ಸಿಜನ್ ಸಿಲಿಂಡರ್ಗಳು ದೊಡ್ಡ ದೊಡ್ಡದು ನೀವೆಲ್ಲ ನೋಡಿರ್ತೀರಿ, ಪಾಪ ಕಾರ್ನಲ್ಲಿ ವೆಹಿಕಲಲ್ಲಿ ಎಲ್ಲೆಲ್ಲೋ ಅಲಿತಾ ಇರ್ತಕ್ಕಂಥದ್ದು, ಬಹಳ ಕಷ್ಟ ಹೊತ್ಕೊಂಡು ಹೋಗಲಿಕ್ಕೆ. ಬಟ್ ದಿಸ್ ಈಸ್ ಆ ಥರ ಅಲ್ಲ, ಒಂದು ಸಣ್ಣ ನಿಮ್ಮ ಟ್ರಾಲಿ ಕಿಟ್ ಥರ ಬ್ಯಾಗ್ ಥರ ಇದನ್ನು ಕ್ಯಾರಿ ಮಾಡ್ಬೋದು. ಆ್ಯಂಡ್ ಅಫ್ಕೋರ್ಸು ಎಲೆಮೊ ಬಹಳ ಪ್ಯೂರೆಸ್ಟ್ ಫಾರ್ಮ್, 99%ನಷ್ಟು ಪ್ಯೂರ್ ಆಕ್ಸಿಜನ್ ಸಿಗುತ್ತೆ. ಬಟ್ ನಮ್ಮಲ್ಲಿ ಇಲ್ಲಿ ಹೆಚ್ಚು ಕಡಿಮೆ 90-95% ಅಂತ ಹೇಳಲಾಗುತ್ತಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಇದು ಇದು ಕೆಲಸ ಮಾಡುವಂಥದ್ದು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಯಾವಾಗ ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ಪೇಷಂಟು ಅಥವಾ ಸಿಂಪ್ಟಮು ಮೈಲ್ಡ್ ಆಗಿದ್ದಾಗ. ಯಾವಾಗ ಸಿವಿಯರ್ ಕಂಡೀಷನ್ ಇರುತ್ತೆ, ಈ ಕಾನ್ಸಂಟ್ರೇಟರ್ನಲ್ಲೇ ನಾನು ಸರ್ವೈವ್ ಆಗ್ತೀನಾ ಅಂತ ಹೇಳಿದರೆ ಆಗಲಿಕ್ಕೆ ಕಷ್ಟ ಸಾಧ್ಯ. ಇದಕ್ಕೆ ಅಗೈನ್ ಡಾಕ್ಟರ್ಸ್ಗಳ ಅಡ್ವೈಸು, ಮೆಡಿಕಲ್ ಎಕ್ಸ್ಪರ್ಟ್ಸ್ಗಳ ಅಡ್ವೈಸು ಅತ್ಯಗತ್ಯ. ಯೂತ್ಸ್ ಯಾರೋ ಇರ್ತಾರೆ, ಐ ಆಮ್ ಜಸ್ಟ್ ಬಿಲೋ ಸ್ಯಾಚುರೇಷನ್, 95%ಗಿಂತ ಕಡಿಮೆ ಇದೆ, ಐ ಕ್ಯಾನ್ ಸಸ್ಟೈನ್ ಅಪ್ ಟು 85, ಅಥವಾ ನನ್ನ ಬಾಡಿ ನನಗೆ ಹೋಮ್ ಐಸೋಲೇಷನಲ್ಲಿ ಇರಲಿಕ್ಕೆ ಡಾಕ್ಟರ್ಸ್ಗಳು ಹೇಳಿದ್ದಾರೆ, ಐ ಕ್ಯಾನ್ ಸ್ಟಿಲ್ ಸರ್ವೈವ್ ಅಂತ ಹೇಳಿದರೆ, ದೇ ಕ್ಯಾನ್ ಗೋ ವಿತ್ ದ ಕಾನ್ಸಂಟ್ರೇಟರ್ಸ್. ಆ್ಯಂಡ್ ವೆನ್ ಇಟ್ ಗೋಸ್ ಸ್ಯಾಚುರೇಷನ್ ಬಿಲೋ 85%ಗಿಂತ ಕಡಿಮೆ ಇದ್ದಾಗ, ಮತ್ತು ಕೋವಿಡ್ ಕೇಸು ಸಿವಿಯರಿಟಿ ಇದ್ದಾಗ, ಇದನ್ನು ಯಾರಾದರೂ ಬಳಸ್ಕೊಂಡು ನನ್ನ ಮನೆಯಲ್ಲೇ ಇದೆ, ನಾನು ಮನೆಯಲ್ಲೇ ನಾನೇ ಜುಗಾಟ್ ಮಾಡಿದ್ದೇನೆ ಅಂದರೆ ಇಟ್ ಮೇ ನಾಟ್ ವರ್ಕ್ ಆ್ಯಸ್ ಸಚ್. ಸೊ ಬಿ ಕೇರ್ಫುಲ್ ಬಿಫೋರ್ ಯೂಸಿಂಗ್ ಸಚ್ ಇನ್ಸ್ಟ್ರೂಮೆಂಟ್ಸ್. ಈ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲವೂ ಕೂಡ ನಮ್ಮ ಈಸನ್ನು ಇನ್ಕ್ರೀಸ್ ಮಾಡುತ್ತೆ, ಆ ಈಸನ್ನು ನಾವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬಾರ್ದು, ಅಥವಾ ನಮಗೆ ಎಲ್ಲ ಗೊತ್ತು ಸೆಲ್ಫ್ ಮೆಡಿಕೇಷನ್ ಅಂತ ಹೇಳಬಾರ್ದು. ವಿ ಶುಡ್ ಆಲ್ವೇಸ್ ಟೇಕ್ ದಿ ಸಜೆಷನ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಲರ್ನ್ಡ್ ಪರ್ಸನ್ಸ್ ಇನ್ ದ ಸೆನ್ಸ್, ಮೆಡಿಕಲ್ ಅಡ್ವೈಸರ್ಸ್ಗಳದ್ದು, ಎಕ್ಸ್ಪರ್ಟ್ಸ್ಗಳದ್ದು, ಡಾಕ್ಟರ್ಸ್ಗಳದ್ದು, ಅವರನ್ನು ಒಮ್ಮೆ ಕನ್ಸಲ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸುಮ್ಮನೆ ನಾವೇ ಏನು ನಮಗೆಲ್ಲ ಗೊತ್ತು ಅಂಥೇಳಿ ಮಾಡ್ಕೊಳ್ಳಿಕ್ಕೆ ಹೋದರೆ ಅದರಿಂದ ಅಡ್ಡ ಪರಿಣಾಮವೂ ಆಗಬಹುದು, ಅನಗತ್ಯ ಸಂದರ್ಭದಲ್ಲಿ ಅದೇ ಅಗತ್ಯಕ್ಕಿಂತ ಹೆಚ್ಚಿನ ಬಳಕೆಯು ಆಗಿಬಿಡಬಹುದಾದಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಆಕ್ಸಿಜನ್ ಕಾನ್ಸಂಟ್ರೇಟರು ಬಹಳ ಈಸಿಯೆಸ್ಟ್ ಅಲ್ಟರ್ನೇಟಿವ್ ನಮಗೆ ಈಗ ಇರ್ತಕ್ಕಂಥದ್ದು. ನಾವು ಮರದಲ್ಲಿ ಆಕ್ಸಿಜನ್ ಸಿಗುತ್ತೆ ಅಂಥೇಳಿ ಮರದ ಕೆಳಗಡೆ ನಿಂತ್ಕೊಂಡ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಯೂಸ್ ಫಾರ್ ದ ಸಿಂಪಲ್ ರೀಸನ್, ನಮ್ಮ ಲಂಗ್ಸಿಗೆ ಅದು ನೇರವಾಗಿ ಹೋಗಬೇಕಲ್ಲ, ನಮ್ಮ ಬಾಡಿಗೆ ಹೋಗಬೇಕು. ಆ್ಯಂಡ್ ಲಂಗ್ಸೇ ಅದರ ಫಂಕ್ಷನಾಲಿಟಿ ಸರಿ ಇಲ್ಲ ಅಂದಾಗ ಇಂಥ ಕಾನ್ಸಂಟ್ರೇಟರ್ಗಳೇ ನಮ್ಮ ಮೊದಲ ಸಹಾಯಕ್ಕೆ ಬರುವಂಥದ್ದು. ಆ್ಯಂಡ್ ಬಹಳ ಮುಖ್ಯವಾಗಿ ಇಲ್ಲಿ ಅಫ್ಕೋರ್ಸ್ ನಮಗೆಲ್ಲ ಗೊತ್ತು, ಲಿಕ್ವಿಫೈಡ್ ಮೆಡಿಕಲ್ ಆಕ್ಸಿಜನ್ನ ಒಂದು ಬಹಳ ಚೀಪಾಗಿ ಸಿಗುತ್ತೆ, ಹಾಸ್ಪಿಟ್ಲ್ಗಳಲ್ಲಿ ಫ್ರೀಯಾಗೂ ಸಿಗ್ಬೋದು. ಬಟ್ ಇಲ್ಲಿ ನಮ್ಮ ಕಾನ್ಸಂಟ್ರೇಟರ್ಗಳಿಗೆ 40,000-90,000 ಕಾಸ್ಟ್ ಆಗ್ತಾ ಇದೆ. ಸೊ ಅಫೋರ್ಡೆಬಿಲಿಟಿ ಅನ್ನುವಂಥದ್ದು ಚಾಲೆಂಜು, ಮತ್ತು ಇಂಥ ಕ್ರೈಸಿಸ್ನ ಸಂದರ್ಭದಲ್ಲಿ ಡಿಮ್ಯಾಂಡ್ ಅನ್ನುವಂಥದ್ದು ಪೀಕಲ್ಲಿರುತ್ತೆ, ಎಲ್ರಿಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಎಲ್ಲ ರಶ್ ಮಾಡ್ಕೊಂಡು ಹೋದರೆ ರೆಮ್ಡಿಸಿವರ್ ಇಂಜೆಕ್ಷನ್ ಥರ ಆಗಿಬಿಡ್ಬೋದು. ಜಸ್ಟ್ ಮೇಕ್ ಶೋರ್ ದಟ್ ಇಫ್ ಇಟ್ ಈಸ್ ಅ ನೆಸೆಸಿಟಿ ಮತ್ತು ಅನಿವಾರ್ಯತೆ ಇದ್ದಲ್ಲಿ ಮಾತ್ರ ಇಂಥದ್ದೊಂದು ಡಿವೈಸಸ್ಗಳ ಮೊರೆ ಹೋಗುವಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ರೀಫೀಲಿಂಗ್ ಇರುತ್ತೆ, ಇಲ್ಲಿ ಎಲೆಕ್ಟ್ರಿಸಿಟಿ ಇರುವಷ್ಟು ಗಾಳಿಯಿಂದ ಸಕ್ ಮಾಡುತ್ತೆ ಗಾಳಿಯನ್ನು, ನೈಟ್ರೋಜನನ್ನು ಆಚೆ ಹಾಕುತ್ತೆ,
ಆಕ್ಸಿಜನನ್ನು ಪ್ಯೂರಾಗಿ ಕೊಡುವಂಥ ಕೆಲಸ ಮಾಡುತ್ತೆ. ಇಲ್ಲೊಂದು ಮಾಡೆಲ್ ಆಫ್ ಕಾನ್ಸಂಟ್ರೇಟರ್ನ ಮಾಡೆಲ್ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಗೆ ಕೆಲಸ ಮಾಡುತ್ತೆ ಇಲ್ಲಿ ನೋಡಿ. ಹೊರಗಡೆಯಿಂದ ಗಾಳಿ ಬರುವಂಥದ್ದು ಆ್ಯಂಡ್ ಜಿಯೋಲೈಟ್ನ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಬಳಸಿಕೊಂಡು ಹೇಗೆ ಆಕ್ಸಿಜನನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ದೇಹಕ್ಕೆ ಕೊಡುವಂಥದ್ದು, ಈ ಒಂದು ಪ್ರಾಸೆಸ್ನ ಒಟ್ಟಾರೆ ವರ್ಕಿಂಗ್ ಕಂಡೀಷನ್ ಅಥವಾ ವರ್ಕಿಂಗ್ ಪ್ರಾಸೆಸ್ನ ಒಂದು ಒಂದೊಂದು ಅಬ್ಸರ್ವೇಷನ್ ಅಂತಾದರೂ ಕರಿಬೋದು, ಅಥವಾ ಒಂದು ಇಮೇಜ್ ಅಂತಾದರೂ ಕನ್ಸಿಡರ್ ಮಾಡ್ಬೋದು. ಬಹಳ ಬೇಸಿಕಲ್ಲಿ ನಾನು ಇಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದು, ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಬಹಳ ವಿಶೇಷವಾಗಿ ನಮಗೊಂದು ವೆರಿ ಗುಡ್ ಅಲ್ಟರ್ನೇಟಿವ್ ಆ್ಯಂಡ್ ವೆರಿ ಚೀಪ್ ಆಲ್ಸೋ ಫಾರ್ ದ ಸಿಂಪಲ್ ರೀಸನ್, ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಚೀಪ್ ಅಂತಲೇ ಹೇಳ್ಬೋದು. ಅಥವಾ ನೀವು ಆಸ್ಪತ್ರೆಗಳಲ್ಲಿ ಲಕ್ಷಗಟ್ಟಲೆ ಬಿಲ್ಲನ್ನು ನೋಡಿದಾಗ ಇದನ್ನು ಚೀಪ್ ಅಂತ ಹೇಳ್ಬೋದು. ಹಾಗಿದ್ರೂ ಕೂಡ ನಾವು ಬಹಳ ಮೊದಲಿಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಎರಡನೇದು, ಇಫ್ ಬಾಡಿ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದೆಯಾ ನಮ್ಮ ಆಕ್ಸಿಜನ್ ಲೆವೆಲ್ ಎಷ್ಟಿದೆ, ಯಾವ ಸ್ಯಾಚುರೇಷನ್ ಹಂತದಲ್ಲಿದ್ದೇವೆ. ಹಾಗೊಂದು ವೇಳೆ 85 ಕಡಿಮೆ ಇದ್ದಾಗ ನಾವು ಇದರಲ್ಲಿ ಸರ್ವೈವ್ ಆಗ್ತೇವೆ ಅಂದರೆ ಬಹುಶಃ ಕಷ್ಟ ಸಾಧ್ಯ ಆಗಲಿಕ್ಕೂ ಇಲ್ಲ. ಹಾಗಾಗಿ ಡಾಕ್ಟರ್ಸ್ಗಳ ಅಡ್ವೈಸನ್ನು ಪದೇ ಪದೇ ಪಡೆಯುವಂಥದ್ದು, ಅನಿವಾರ್ಯವಿದ್ದಲ್ಲಿ ಟೆಸ್ಟನ್ನು ಮಾಡಿಸ್ಕೊಳ್ಳುವಂಥದ್ದು, ಆಕ್ಸಿಜನ್ ಸ್ಯಾಚುರೇಷನ್ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಎಸಿಂಪ್ಟೊಮೆಟಿಕೋ ಸಿಂಪ್ಟೊಮೆಟಿಕೋ ಅಥವಾ ಯಾವ ಹಂತದಲ್ಲಿದ್ದೇವೆ ಇದೆಲ್ಲವನ್ನು ಕೂಡ ಕೇಳಿಕೊಂಡು ತಿಳ್ಕೊಂಡು ಆ ಮೂಲಕ ಇವುಗಳನ್ನು ಬಳಸುವಂಥದ್ದು ಹೆಚ್ಚು ಸೂಕ್ತ ಮತ್ತು ಬುದ್ಧಿವಂತಿಕೆ. ಸುಮ್ಮನೆ ಇಲ್ಲಿ ಮಾರ್ಕೆಟಲ್ಲಿ ಬಂದುಬಿಟ್ಟಿದೆ ಅಂಥೇಳಿ ಹೋಗಿ ಬಂದು ರಶ್ಶಾಗಿ ತೊಗೊಂಡು ನಾವೇ ಬಳಸಿಕೊಳ್ತೇವೆ ಅಂದರೆ ದಡ್ಡತನವಾಗಿ ಬಿಡ್ಬೋದು. ಒಟ್ಟಾರೆ ಇದು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಒಂದು ವರ್ಕಿಂಗು ಕಂಡೀಷನು, ಹೇಗೆ ಸಹಾಯ ಮಾಡಬಲ್ಲದು, ಏನೆಲ್ಲ ಚಾಲೆಂಜಸ್ಗಳು, ಏನೆಲ್ಲ ಇದರ ಮಿತಿ ಮತ್ತು ಶಕ್ತಿ ಏನೇನು, ಇವುಗಳನ್ನು ನೀವು ಇಟ್ಕೊಳ್ಬಹುದೇ, ಖಂಡಿತವಾಗಿ ಇಟ್ಕೊಳ್ಬೋದು. ಇದಕ್ಕೇನು ಲೈಸೆನ್ಸ್ ಏನು ಬೇಕಾಗಿಲ್ಲ, ಇದಕ್ಕೇನು ಯಾವುದೋ ನಿಮ್ಮ ಎಸೆನ್ಷಿಯಲ್ ಕಮಾಡಿಟೀಸ್ ಅಂಥೇಳಿ ಯಾವುದ್ರ ಮೇಲೂ ಇದು ಹಾಕಿಲ್ಲ, ಹೋರ್ಡಿಂಗ್ ಯಾರು ಮಾಡ್ಕೊಳ್ಬಾರ್ದು, ಅಫ್ಕೋರ್ಸ್ ಯಾರು ಮಾಡ್ಕೊಳ್ಳಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಅನಿವಾರ್ಯತೆ ಇದ್ದಾಗ ಮನೆಗೊಂದು ಬೇಕು ಅಂತ ಹೇಳಿದಾಗ ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಇಫ್ ಇಟ್ ಈಸ್ ಅವೈಲಬಲ್ ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಬೆಸ್ಟ್ ಪಾಸಿಬಲ್ ವೇ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಕ್ಸಿಜನ್ ಅನ್ನುವಂಥದ್ದು ಹೀಗಿರ್ತಕ್ಕಂಥ ವಾತಾವರಣವೇ ಪೂರ್ತಿ ಪೊಲ್ಯೂಟೆಡ್ ಆಗಿದ್ದಾಗ ಇಂಥ ಕಾನ್ಸಂಟ್ರೇಟರ್ಗಳು ಕೂಡ ನಮಗೆ ಬೇಕಾದಷ್ಟು 1-10 ಲೀಟ್ರಷ್ಟು ನಿಮಿಷಕ್ಕೆ ಈ ಒಂದು ಆಕ್ಸಿಜನನ್ನು ಒದಗಿಸಿಕೊಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದರೆ ಪೊಲ್ಯೂಟೆಡ್ ಆಗಿರ್ತಕ್ಕಂಥ ವಾತಾವರಣದಲ್ಲಿ ಏನನ್ನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಹೇಳುವಂಥದ್ದು ವಾತಾವರಣ ಶುದ್ಧವಾಗಿರಬೇಕು. ಫಾರೆಸ್ಟು, ಫಾರೆಸ್ಟ್ ಅಂದರೆ ನೇಚರಲ್ಲಿ ಗಿಡ ಮರಗಳು ತನ್ನ ತನ್ನ ಪ್ರಾಕೃತಿಕವಾದಂಥ ನೈಸರ್ಗಿಕವಾದಂಥ ಮತ್ತು ಹೆಚ್ಚು ಶ್ರೀಮಂತವಾಗಿರ್ತಕ್ಕಂಥ ಸುಭೀಕ್ಷತೆಯಲ್ಲಿರಬೇಕು. ಯಾವಾಗೆಲ್ಲ ನಾವು ಹೆಚ್ಚೆಚ್ಚು ನಗರೀಕರಣ ಹೆಚ್ಚೆಚ್ಚು ಪೊಲ್ಯೂಷನ್ಗೊಳಗಾಗ್ತೇವೆ, ಆಚೆ ಹೊರಗಡೆಯೂ ಆಕ್ಸಿಜನ್ ಇರಲ್ಲ, ಒಳಗಡೆಯೂ ಆಕ್ಸಿಜನ್ ಇರಲ್ಲ. ಆಕ್ಸಿಜನ್ ಇಲ್ಲದೇ ಇದ್ದರೆ ನಮ್ಮ ಜೀವವಾಯು ಪ್ರಾಣವಾಯು ಅಂತ ಏನು ಕರಿತೇವೆ ಅದರಿಂದ ತತ್ತರಿಸಿ ಹೋಗಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಇವತ್ತು ಗೇಟ್ಸ್ ಫೌಂಡೇಶನ್ನಿಂದ ಅಥವಾ ಬಿಲ್ ಗೇಟ್ಸ್ ಥರದವರೆಲ್ಲ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬಿಗ್ ಪ್ಯಾಂಡಮಿಕ್ ಕುಡ್ ಬಿ ಆಫ್ ಕ್ಲೈಮೇಟ್ ಚೇಂಜ್ ಅಂತ. ಬಹುಶಃ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ವೇಗವಾಗಿ ನಾವು ಫಾಸಿಲ್ ಫ್ಯೂಯಲ್ ಬೇಸ್ಡ್ ಆದಂಥ ಟೂ ಮಚ್ ಆಫ್ ಪೊಲ್ಯೂಷನ್ ಲೆಡ್ ಆದಂಥ ನಾವು ಗ್ರೋತ್ಗೆ ಮೊರೆ ಹೋದರೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾನ್ಸಂಟ್ರೇಟರ್ಗಳು ಮನೆ ಮನೆಯಲ್ಲಿ ವ್ಯಕ್ತಿ ವ್ಯಕ್ತಿಗೆ ಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಈವನ್ ದೆನ್ ಕಾನ್ಸಂಟ್ರೇಟರ್ಗಳು ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡ್ಬೋದು ಗೊತ್ತಿಲ್ಲ, ಯಾಕಂದರೆ ವಾತಾವರಣ ಪೂರ್ತಿ ಕಲುಷಿತವಾಗಿ ಬಿಡಬಹುದಾದಂಥ ಸಾಧ್ಯತೆ ಇರುತ್ತೆ. ಇಂಥ ಒಂದು ಅಲರ್ಟನ್ನು ನೆಕ್ಸ್ಟ್ ಬಿಗ್ ಪ್ಯಾಂಡಮಿಕ್ ಬಗ್ಗೆ ಬಿಲ್ ಗೇಟ್ಸ್ ತಮ್ಮ ಪುಸ್ತಕದಲ್ಲೂ ಬರೆದಿದ್ದಾರೆ ಆ್ಯಂಡ್ ಅಲರ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದು ತುಂಬ ಈ ವೆದರ್ ಇಟ್ ಈಸ್ ಓವರ್ ವ್ಯಾಲ್ಯೂಡಾ ಅಲ್ವಾ ಗೊತ್ತಿಲ್ಲ, ಬಟ್ ಕ್ಲೈಮೇಟ್ ಚೇಂಜ್ ಇಸ್ ಅ ರಿಯಾಲಿಟಿ. ಎನಿಹೌ, ಆ ಒಂದು ಕ್ಲೈಮೇಟ್ ಚೇಂಜನ್ನು ಹೊರಗಡೆ ಇತ್ತು ಇಂಥ ಒಂದು ತುರ್ತು ಸಂದರ್ಭದಲ್ಲಿ ಇಂಥ ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಸಾಧ್ಯತೆಗಳನ್ನು ಫಾರ್ ದ ಬೆಸ್ಟ್ ಯೂಸ್ಗೆ ಬಳಸಿಕೊಂಡು ಸಾವು ನೋವುಗಳನ್ನು ತಪ್ಪಿಸಬಹುದು. ಮತ್ತು ಸರ್ಕಾರಗಳು, ಸ್ವಯಂ ಸೇವಾ ಸಂಸ್ಥೆಗಳು, ವೈಯಕ್ತಿಕ ನೆಲೆಯಲ್ಲಿ, ಸಾಮಾಜಿಕವಾಗಿ ಎಲ್ಲರೂ ಕೂಡ ಇಂಥ ಒಂದು ಅಲ್ಟರ್ನೇಟಿವ್ಸ್ಗಳ ಬಗ್ಗೆಯೂ ಆಲೋಚನೆ ಮಾಡಬೇಕು. ವೆನ್ ದೆರ್ ಇಸ್ ನೋ ಪ್ರೊಡಕ್ಷನ್, ವೆನ್ ಪ್ರೊಡಕ್ಷನ್ ಅನ್ನುವಂಥದ್ದು 7,000 ಟನ್ ಮೆಟ್ರಿಕ್ ಟನ್ನಿಗೆ ಲಿಮಿಟ್ ಆಗಿದೆ, 50,000 ಟನ್ಗಿಂತ ಆಚೆ ಬರ್ತಾ ಇಲ್ಲ, ಎಲ್ರಿಗೂ ಕೂಡ ದಿನದಿಂದ ದಿನಕ್ಕೆ ಕ್ರೈಸಿಸ್ ಜಾಸ್ತಿ ಆಗ್ತಾ ಇದೆ, ಥರ್ಡ್ ವೇವ್ ಬರುವಂಥ ಸಾಧ್ಯತೆ ಇರುತ್ತೆ ಅಂತ ಅನೇಕ ಗೊಂದಲಗಳ ಆಚೆ ಸರಳ ಸರಳ ಪರಿಹಾರಗಳು ಮತ್ತು ಸರಳ ಸರಳ ಕ್ರಮಗಳಿಂದ ನಮ್ಮಿಂದ ಎಷ್ಟು ಸಾಧ್ಯವೋ ಸೊಲ್ಯೂಷನ್ ಬೇಸ್ಡ್ ಅಪ್ರೋಚ್ ಅಂತ ನಾವು ಹೇಳ್ತೇವೆ. ಈ ಸೊಲ್ಯೂಷನ್ ಬೇಸ್ಡ್ ಅಪ್ರೋಚಿಂದ ಸಮಸ್ಯೆಯನ್ನು ಕಡಿಮೆಗೊಳಿಸುವಂಥ ಒಂದು ಪ್ರಯತ್ನಕ್ಕೆ ನಾವೆಲ್ಲ ಮುಂದಡಿ ಇಡಬೇಕು. ಆ ಮೂಲಕ ಇಲ್ಲಿರ್ತಕ್ಕಂಥ ಈ ಒಂದು ಇಮಿಡಿಯೇಟ್ ಕ್ರೈಸಿಸಿಂದ ಆಚೆ ಬರಬೇಕು, ಹೇಗೆ ಕಲೆಕ್ಟಿವಾಗಿ ಫೈಟ್ ಮಾಡಬೇಕು, ಹೇಗೆ ಇಂಥ ಒಂದು ವೈರಸ್ಸನ್ನು ಡಿಫೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಲೋಚನೆ ಇರಬೇಕು. ಆ್ಯಂಡ್ ಅಗೈನ್ ಐ ಟೆಲ್ಯೂ, ಹೀಗೆ ಸಿಗ್ತಾ ಇದೆ ಮಾರುಕಟ್ಟೆಯಲ್ಲಿ ಈ ಥರದ್ದಿದೆ ಅಂತ ತಕ್ಷಣ ರಶ್ ಆಗುವಂಥದ್ದಲ್ಲ, ಅಥವಾ ನಾವೇ ಸ್ವಯಂ ಬಳಕೆ ಮಾಡುವಂಥದ್ದಲ್ಲ. ಯಾರನ್ನಾದರೂ ಕನ್ಸಲ್ಟ್ ಮಾಡಿ ಗೊತ್ತಿರೋ ರೀತಿಯಲ್ಲಿ ಹೇಗೆ ಕನ್ಸಲ್ಟ್ ಮಾಡಬೇಕು, ಯಾಕೆ ಕನ್ಸಲ್ಟ್ ಮಾಡಬೇಕು, ಇದರಿಂದ ಏನು ಪ್ರಯೋಜನ ಆಗುತ್ತೆ, ಒಂದು ವೇಳೆ ಇದನ್ನೇ ಹೆಚ್ಚಾಗಿ ಅವಲಂಬಿಸಿದರೆ ಏನು ಹಾನಿಯಾಗ್ಬೋದು, ಎಲ್ಲ ಸಂಗತಿಗಳನ್ನು ತಿಳ್ಕೊಂಡು ಆಮೇಲೆ ಬಳಕೆ ಮಾಡಿದ್ರೆ ಸೂಕ್ತವಾಗಿ ನಮ್ಮ ದೇಹಕ್ಕೂ ಕೂಡ ಒಗ್ಗುವಂಥದ್ದು ಮತ್ತು ನಮ್ಮ ದೇಹಕ್ಕೆ ಸಹಾಯವನ್ನು ಕೂಡ ಮಾಡುವಂಥದ್ದು ಅಂತ ಹೇಳ್ತಾ ಈ ಒಂದು ಚರ್ಚೆಗೆ
ಪೂರ್ಣ ವಿರಾಮವನ್ನು ಹಾಡುವಂಥ ಪ್ರಯತ್ನ ಮಾಡ್ತೇನೆ. ಮೂಲಭೂತವಾಗಿ ಲಿಕ್ವಿಡ್ ಆಕ್ಸಿಜನ್ ಅಂದರೆ ಕ್ರಯೋಜನಿಕ್ ಆಗಿರ್ತಕ್ಕಂಥದ್ದು ಮತ್ತು ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಗೊತ್ತಾಯಿತು. ಎರಡೂ ಕೂಡ ವಾತಾವರಣದಿಂದಲೂ ಬಂದರೂ ಕೂಡ ಇದು ಲಿಕ್ವಿಫೈಡ್ ಆಗಿರುತ್ತೆ ಮೆಡಿಕಲ್ ಟರ್ಮ್ಸ್ನಲ್ಲಿ, ಮೆಡಿಕಲ್ ಆಕ್ಸಿಜನ್ ಸಿಲಿಂಡರ್. ಇದು ಮಾತ್ರ ಕಾನ್ಸಂಟ್ರೇಟರ್ಸ್ಗಳು ನೇರವಾಗಿ ಆ ಹೊತ್ತಿಗೆ ನಿಮ್ಮ ಹತ್ರ ಎಲೆಕ್ಟ್ರಿಸಿಟಿಯ ಮೂಲಕ ಹೀಗೆ ಒದಗಿಸಿ ಕೊಡ್ತಾ ಇರುತ್ತೆ ಸ್ಟೀಮ್ ರೀತಿಯಲ್ಲಿ. ಆ್ಯಂಡ್ ಇಟ್ ಈಸ್ ನಾಟ್ ಆ್ಯಸ್ ಸಚ್ ಸ್ಟೀಮ್, ಬಟ್ ನಾನು ಹೇಳುವಂಥದ್ದು ವರ್ಕಿಂಗ್ ಕಂಡೀಷನ್ ಅಷ್ಟೇ. ಆ್ಯಂಡ್ ಬಹಳ ಮುಖ್ಯವಾಗಿ ಪ್ಯೂರೆಸ್ಟ್ ಫಾರ್ಮ್ ಯಾವುದು ಅಂತ ಹೇಳಿದ್ರೆ ಅಗೇನ್ ದಟ್ ಈಸ್ ದ ಮೆಡಿಕಲ್. ಇದು 95% ಪ್ಯೂರ್, ಬಟ್ ಏನೂ ಇಲ್ಲದಾಗ ಏನೋ ಒಂದು ಹೊಸದಾಗಿ ಹೋಪನ್ನು ಕಾಣಿಸುವಂಥ ಶಕ್ತಿಯನ್ನು ಇದು ಹೊಂದಿದೆ ಅಂತ ಹೇಳ್ತಾ ನನ್ನ ಚರ್ಚೆಗೊಂದು ಪೂರ್ಣ ವಿರಾಮವನ್ನು ಹಾಡ್ತಾ ಇರ್ತೇನೆ. ಬಹುಶಃ ಇದು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸಿಕೊಳ್ತೇನೆ. ಇನ್ನಷ್ಟು ಜನರಿಗೆ ಇದನ್ನು ಹಂಚುವ, ತಲುಪಿಸುವಂಥ ಮತ್ತು ಸರಿಯಾದ ಮಾಹಿತಿಯನ್ನು ಇಂಥ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ, ಇಂಥ ಮಹಾಮಾರಿಯ ಕ್ರೈಸಿಸ್ನ ಸಂದರ್ಭದಲ್ಲಿ ಸರಿಯಾದಂಥ ಮಾಹಿತಿಯನ್ನು, ಸಕಾರಾತ್ಮಕವಾದಂಥ ಚಿಂತನೆಯನ್ನು ಮತ್ತು ಜನರಲ್ಲಿ ಒಂದು ಹೋಪ್, ಭರವಸೆಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ, ಜೊತೆಯಾಗಿ ಈ ಪ್ಯಾಂಡಮಿಕ್ಕನ್ನು ಸೋಲಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್. ಶ್ರೇಯಾಂಕ ಹೆಸರನ್ನಡೆ. ಥ್ಯಾಂಕ್ ಯು.